ಕೆಲವೊಮ್ಮೆ ಸಿನಿಮಾಗೆ ಸಿಗೋ ಸೆನ್ಸಾರ್ ಸರ್ಟಿಫಿಕೇಟ್ ಎಷ್ಟು ಯೂಸ್ ಆಗುತ್ತೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಯಿತು ಸಲಗಾಗೆ ಕೈ ಹಿಡಿದಿದ್ದೆ ಎ ಸರ್ಟಿಫಿಕೇಟ್ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ರಿವ್ಯೂಗೂ ಹೋಗೋ ಮುಂಚೆ ಒಂದು ಸಣ್ಣ ಪ್ರಚಾರ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಇಪ್ಪತ್ತೈದನೇ ಸಿನಿಮಾ ಪ್ರೇಮಂ ಪೂಜ್ಯಂ ಸಿನಿಮಾ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅದ್ರ ಜೊತೆಗೆ ಟ್ರೈಲರ್ ಅಕ್ಟೋಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಕನ್ನಡ ಸಿನಿಮಾಗಳನ್ನು ಮೊದಲು ಕನ್ನಡಿಗರು ನೋಡಿ ಬೆಳೆಸಬೇಕು ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ಗಳನ್ನು ಕನ್ನಡಿಗರೇ ಬೆಳೆಸಬೇಕು ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ಸಲಗ ಥಿಯೇಟರ್ನಲ್ಲಿ ಸೌಂಡ್ ಹೇಗಿತ್ತು ಸಲಗನ ಆರ್ಭಟ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಫಸ್ಟ್ ಡೇ ಫ್ಯಾನ್ ಶೋ ನೋಡ್ಕೊಂಡು ಬಂದು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀವಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಸಲಗ ಒಂದು ಸ್ಟ್ರೈಟ್ ರಿವೆಂಜ್ ಡ್ರಾಮಾ ಸಿನಿಮಾದ ಕತೆ ಸಿಂಪಲ್ ಆಗಿದ್ರು ಪಾತ್ರಗಳು ಪಾತ್ರಗಳ ಬಾಯಿಂದ ಬರೋ ಸಂಭಾಷಣೆಗಳು ಸಿನಿಮಾನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ಒಂಬತ್ತು ವರ್ಷ ಜೈಲ್ ಶಿಕ್ಷೆಯಿಂದ ರಿಲೀಸ್ ಆಗೋ ರೌಡಿ ಸಲಗ ಸಿರೀಸ್ ಆಫ್ ಮರ್ಡರ್ ಮಾಡೋಕ್ಕೆ ಶುರು ಮಾಡ್ತಾನೆ ಆ ಮರ್ಡರ್ ಯಾಕೆ ಮಾಡ್ತಾನೆ ಮರ್ಡರ್ ಮಾಡಬೇಕಾದ್ರೆ ಏನೇನು ನಡೆಯುತ್ತೆ ಅನ್ನೋದೇ ಸಿನಿಮಾದ ಕತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಿದರೂ ಸ್ಪಾಯ್ಲರ್ ಆಗಿಬಿಡುತ್ತೆ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಫಸ್ಟ್ ಕೆಲವೊಂದು ಕ್ಯಾರೆಕ್ಟರ್ನ ಬರ್ಕೊಂಡಿರೋ ರೀತಿ ಸಲಗಾ ಸಾಮ್ರಾಟ್ ಸಾವಿತ್ರಿ ಶೆಟ್ಟಿ ಈ ಕ್ಯಾರೆಕ್ಟರ್ಗಳ ಡಿಸೈನ್ ಮಾಡಿರೋ ರೀತಿ ಸಖತ್ತಾಗಿದೆ ತುಂಬಾ ರಾ ಆ್ಯಂಡ್ ರಸ್ಟಿಕ್ ಆಗಿ ಈ ಪಾತ್ರಗಳನ್ನು ತೋರಿಸಿದರೆ ಮತ್ತೆ ಎಲ್ಲ ಪಾತ್ರಗಳು ನೋಡೋ ಅಂತ ಆಡಿಯನ್ಸ್ಗೆ ಮಜಾ ಕೊಡುತ್ತೆ ಸೆಕೆಂಡ್ ಸಿನಿಮಾದ ಫಸ್ಟ್ ಥರ್ಟಿ ಮಿನಿಟ್ಸ್ ದುನಿಯಾ ವಿಜಯ ಅವರ ಕ್ಯಾರೆಕ್ಟರ್ಗೆ ಸಿಗೋ ಬಿಲ್ಡಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೀರಿಯಸ್ಲಿ ಸಖತ್ ಇಂಟೆನ್ಸ್ ಆಗಿ ಬಿಲ್ಡಪ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಆ ಬಿಲ್ಡಪ್ ಇಡೀ ಸಿನಿಮಾ ಉದ್ದಕ್ಕೂ ಕ್ಯಾರಿ ಆಗ್ತಾ ಹೋಗುತ್ತೆ ಥರ್ಡ್ ಸಲಗಾ ಮತ್ತು ಸಾಮ್ರಾಟ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಡಾಲಿ ಧನಂಜಯ ಅವ್ರಿಗೆ ಈ ಸಿನಿಮಾದಲ್ಲಿ ತುಂಬಾ ಸ್ಟ್ರಾಂಗ್ ರೋಲ್ ಸಿಕ್ಕಿದೆ ಆ್ಯಂಡ್ ಅವರು ಅದನ್ನು ಸಖತ್ತಾಗಿ ನಿಭಾಯಿಸಿದ್ದಾರೆ ಅವರ ಬಾಯಿಂದ ಲೋಕಲ್ ಆಗಿ ಬರೋ ಡೈಲಾಗ್ಸ್ಗಳು ಕೇಳೋಕ್ಕೆ ಮಜಾ ಫೋರ್ತ್ ಸಿನಿಮಾದಲ್ಲಿ ಡೈಲಾಗ್ಸ್ಗಳು ಮಾತ್ರ ಹೆವಿ ವರ್ಕೌಟ್ ಆಗಿದೆ ಎಲ್ಲ ಕ್ಯಾರೆಕ್ಟರ್ಗಳ ಬಾಯಿಂದ ಸಂಸ್ಕೃತನ ಬರೆಸಿದ್ದಾರೆ ಪುಣ್ಯಕ್ಕೆ ಅದನ್ನು ಹಾಗೆ ಇಟ್ಟು ಕಟ್ ಮಾಡದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮೂವಿಗೆ ಆ ಬೈಗಳೇ ಮೇನ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಆಗಿದೆ ಫಿಫ್ತ್ ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಮಾತ್ರ ಅಲ್ಟಿಮೇಟಾಗಿ ಬಂದಿದೆ ಇಂಟ್ರವಲ್ಗೂ ಮುಂಚೆ ಇರೋ ಆಕ್ಷನ್ ಸೀನ್ಸ್ ಅಂಡ್ ಆ ಬ್ಯಾಟ್ಸ್ಮ್ಯಾನ್ ಮತ್ತು ಫೀಲ್ಡರ್ಸ್ಗಳ ಆಟ ನೋಡೋರಿಗೆ ಥ್ರಿಲ್ ಮಾಡೋದಂತೂ ಪಕ್ಕಾ ಇನ್ನು ಸಿನಿಮಾದಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ ಅನಿಸಿದ ವಿಚಾರಗಳು ಒಂದು ಸಿನಿಮಾದ ಕತೆ ಇನ್ನಷ್ಟು ಗ್ರಿಪ್ಪಿಂಗ್ ಆಗಿದ್ದಿದ್ರೆ ಸಖತ್ತಾಗಿರೋದು ಇನ್ನೊಂದು ವಿಲನ್ಸ್ಗಳ ಕ್ಯಾರೆಕ್ಟರೈಸೇಷನ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಿದ್ದರೆ ಚೆನ್ನಾಗಿರೋದು ಬಿಕಾಸ್ ಹೀರೋ ವಿಲನ್ ಮಧ್ಯೆ ಗುದ್ದಾಟ ಅಂತ ಅಂದಾಗ ಅಲ್ಟಿಮೇಟ್ಲಿ ಹೀರೋನೇ ವಿನ್ ಆಗೋದು ಬಟ್ ವಿಲನ್ಸ್ಗಳಿಗೆ ಆ ಡಿಫೆಂಡಿಂಗ್ ಫ್ಯಾಕ್ಟರ್ ಅನ್ನೋದು ಇಲ್ಲಿ ಮಿಸ್ ಆಗಿದೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಎನಿವೇಸ್ ಫಸ್ಟ್ ಡೈರೆಕ್ಷನಲ್ಲಿ ದುನಿಯಾ ವಿಜಯ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಸಿನಿಮಾ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಸೂಟ್ ಆಗಿದೆ ಮಧ್ಯ ಮಧ್ಯದಲ್ಲಿ ಬರೋ ಆ ಟಿನಿಂಗ ಸಾಂಗ್ ಟಿಶರ್ ಸಾಂಗ್ನ ಲೈನ್ಸ್ಗಳು ನೋಡೋರಿಗೆ ಎಕ್ಸೈಟ್ ಮಾಡುತ್ತೆ ಫೈನಲ್ ವರ್ಡಿಕ್ಟ್ ಕತೆ ಅವರೇಜ್ ಆಗಿದ್ರು ಪರವಾಗಿಲ್ಲ ಗುರು ಗೆ ನಾವು ಸಿನಿಮಾ ನೋಡ್ತೀವಿ ಅನ್ನೋರು ನೀವಾದರೆ ಈ ಸಿನಿಮಾ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಈ ಸಿನಿಮಾ ಇಷ್ಟ ಆಗಿದೆ ಯಸ್ ಇದಿಷ್ಟು ಸಲಗ ಸಿನಿಮಾ ನೋಡಿ ನನಗನ್ಸಿದ ವಿಚಾರಗಳು ನೀವು ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ಕೋಟಿಗೊಬ್ಬ ತ್ರೀ ಸಿನಿಮಾದ ಏನು ಸಮಸ್ಯೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸಿಗ್ತೀನಿ ಆದಷ್ಟು ಬೇಗ ಬಾಯ್